ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿರುವ ಗ್ಯಾಸ್ ಹಾಬ್ ಬಗ್ಗೆ ನಿಮಗೆ ರಿವ್ಯೂ ಮತ್ತು ಮೇಂಟೇನ್ ಹೇಗೆ ಮಾಡೋದಂತ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ಸ್ಲೀಕ್ ಹಾಬ್ನ ಯೂಸ್ ಮಾಡ್ತಾ 3 ಇಯರ್ಸ್ ಆಯಿತು. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಹಾಬ್ ಮೇಲೆ ವೀಡಿಯೋಸ್ಗಳು ಇವೆ, ಆದರೆ ನಾನು ಯೂಸ್ ಮಾಡಿದ ನಂತರ ಅದರ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಟಿಪ್ಸ್ ಅಂತಲೇ ಅಂದ್ಕೊಳ್ರಿ, ಅಥವಾ ನಿಮಗೆ ಸಜೆಷನ್ ಅಂತಲೇ ಅಂದ್ಕೊಳ್ಳಿ, ನೀವು ಯಾವುದೇ ಹಾಬ್ ತೊಗೊಂಡ್ರೂ ಪ್ಲೀಸ್ ಗ್ರ್ಯಾನೈಟ್ ಅಥವಾ ಮಾರ್ಬಲಲ್ಲಿ ಕಟ್ ಮಾಡಿ ಫಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ನೀವು ಒಂದ್ಸರಿ ಆ ಹಾಬ್ನ ಫಿಕ್ಸ್ ಮಾಡಿಬಿಟ್ರೆ ಅದೇ ಸೇಮ್ ಮೇಜರ್ಮೆಂಟಲ್ಲಿ ಬೇರೆ ಯಾವುದು ಹಾಬ್ ಅಥವಾ ಕುಕ್ ಬರೋದೇ ಇಲ್ಲ. ಬೇರೆ ಕಂಪ್ನೀಸ್ಗೂ ಟ್ರೈ ಮಾಡ್ಬೋದು, ಅಥವಾ ಯಾವುದೇ ಕಂಪ್ಯಾರಿಸನಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ದಿಸ್ ಇಸ್ ಮೈ ಫಸ್ಟ್ ಸಜೆಷನ್, ಡೂ ಯು ಪ್ಲೀಸ್ ಗ್ರ್ಯಾನೈಟ್ ಅಥವಾ ಮಾರ್ಬಲನ್ನು ಕಟ್ ಮಾಡಿ ಫಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೆಕೆಂಡ್, ನೀವು ಯಾವುದೇ ಹಾಬನ್ನು ತೊಗೊಂಡ್ರೂ ಅದರ ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಆ್ಯಸ್ ಕಂಪೇರ್ ಟು ಕುಕ್ ಟಾಪ್. ಹಾಬಲ್ಲಿ ಬರ್ನರ್ಸ್ ಬೇಗನೆ ಕೆಟ್ಟೋಗುತ್ತೆ. ನಾನು ಆಫ್ಟರ್ 3 ಇಯರ್ಸ್ ಬರ್ನರ್ಸ್ನ ಚೇಂಜ್ ಮಾಡಿದ್ದೀನಿ. ಈಗ ನಿಮಗೆ ತೋರಿಸ್ತೀನಿ ಹೇಗೆ ನನಗೆ ಚೇಂಜ್ ಮಾಡಬೇಕು ಆಯಿತು ಅಂತ. ಇದರಲ್ಲಿ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ, ಆದ ಕಾರಣದಿಂದ ನನಗೆ ಬರ್ನರ್ಸು ಚೇಂಜ್ ಮಾಡಬೇಕು ಆಯಿತು. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಹಾಬು. ನಾನು ಸ್ವಂತ ಮನೆಯಿಂದ ರೆಂಟೆಡ್ ಹೌಸಿಗೆ ಶಿಫ್ಟ್ ಆಗಿದ್ದೀನಿ. ಸ್ವಂತ ಮನೆಯಲ್ಲಿ ಗ್ರ್ಯಾನೈಟ್ ಫಿಕ್ಸ್ ಮಾಡಬೇಕಾದ್ರೆ ನನಗೆ ಈ ಸಜೆಷನ್ ಕೊಟ್ಟಿದ್ದು ಗ್ರ್ಯಾನೈಟ್ ಹಾಕೋರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಗಿವಿಂಗ್ ದಿಸ್ ಸಜೆಷನ್. ಅವರು ಆ ಸಜೆಷನ್ ಕೊಟ್ಟಿದ್ದಕ್ಕೆ ನಾನು ನನ್ನ ಹಾಬ್ನ ಗ್ರ್ಯಾನೈಟಲ್ಲಿ ಫಿಕ್ಸ್ ಮಾಡಿದ್ದಿಲ್ಲ. ಅದಕ್ಕೆ ರೆಂಟೆಡ್ ಹೌಸಿಗೆ ಶಿಫ್ಟ್ ಆದರೂ ಆರಾಮಾಗಿ ತೊಗೊಂಡು ಬರ್ಬೋದು ಆಯಿತು. ನನಗೆ ಇದರಲ್ಲಿ ಬಂದಿರೋದು ಬರ್ನರ್ ಪ್ರಾಬ್ಲಮ್ಸ್ ಅಷ್ಟೇ. ನಾನಿಲ್ಲಿ ನಿಮಗೆ ಫ್ಲೇಮ್ ಹಚ್ಚಿ ತೋರಿಸ್ತೀನಿ ಯಾವ ಥರ ಫ್ಲೇಮ್ ಡಿಫ್ರೆನ್ಸ್ ಆಗುತ್ತೆ, ಶೇಪ್ ಚೇಂಜ್ ಆಗಿದ್ರಿಂದ. ಫ್ಲೇಮಲ್ಲಿ ಎಲ್ಲಿ ಹೋಲ್ಸ್ ಇರುತ್ತೆ ಅಲ್ಲಿ ಗ್ಯಾಸ್ ಬರ್ತಿರಲ್ಲ, ಸೈಡಿಗೆಲ್ಲ ಗ್ಯಾಸ್ ಬರ್ತಾ ಇರುತ್ತೆ, ಮತ್ತು ಒಂದೊಂದು ಸರಿ ಆಟೋಮೆಟಿಕ್ಕಾಗಿ ತಾನೇ ಆಫ್ ಆಗಿಬಿಡುತ್ತೆ. ಇದು ನನ್ನ ಮೇಜರ್ ಪ್ರಾಬ್ಲಮ್ ಆಗಿತ್ತು ಹಾಬ್ದು. ಈ ಥರ ನಂದು 3 ಬರ್ನರ್ಸ್ ಕೆಟ್ಟಿತ್ತು. ಒಂದು ಪರವಾಗಿಲ್ಲ, ಚೆನ್ನಾಗಿತ್ತು. ಬರ್ನರ್ಸದು ಸೇಮ್ ಪ್ರಾಬ್ಲಮ್ ಆಗಿದ್ದರಿಂದ ಚೇಂಜ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಈಗ ಹೊಸದಾಗಿ ತೊಗೋಬೇಕಾದ್ರೆ 2 ಸ್ಮಾಲ್ ಬರ್ನರದ್ದು ಮೇಲಿನ ರಿಂಗ್ ಅಷ್ಟೇ ಸಿಕ್ತು, ಬಟ್ ಒಂದರದ್ದು ಹೋಲ್ ಪೀಸೆ ನಾನು ಚೇಂಜ್ ಮಾಡಬೇಕಾಯಿತು. ಸೊ ಹಾಬ್ ತೊಗೋಬೇಕಾದ್ರೆ ಈ ಬರ್ನರ್ಸ್ ಬಹಳನೇ ಕಾಸ್ಟ್ಲಿ ಬೀಳುತ್ತೆ. ಸೊ ನಿಮ್ಮ ಹತ್ರ ನೀವು ಹಾಬಿಗೆ ಶಿಫ್ಟ್ ಆಗ್ತಾ ಇದ್ದೀರಂದರೆ ಪ್ಲೀಸ್ ಥಿಂಕ್ ಮಾಡಿ ಶಿಫ್ಟ್ ಆಗಿ. ಸೊ ನನಗೆ ಇದು ಆಲ್ಮೋಸ್ಟ್ 2700 ರುಪೀಸ್ ಕಾಸ್ಟ್ ಬಿದ್ದಿದೆ ಇದರದ್ದು. ಏನೇ ಚೇಂಜ್ ಮಾಡಬೇಕಿದ್ರು ಫ್ಯೂಚರ್ ಮೇಂಟೆನ್ಸ್ ಬಗ್ಗೆ ಥಿಂಕ್ ಮಾಡಿ ಚೇಂಜ್ ಮಾಡಿ. ಸೊ ನಾನೀಗ ನಿಮಗೆ ಗ್ಯಾಸನ್ನು ಹಚ್ಚಿ ತೋರಿಸ್ತೀನಿ ಹೇಗೆ ಡಿಫ್ರೆನ್ಸ್ ಆಗಿದೆ ಅಂತ. ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡಿದ್ದೀನಿ, ನೋಡ್ಬೋದು ಹೋಲ್ಸಲ್ಲಿ ಎಷ್ಟು ನೀಟಾಗಿ ಫ್ಲೇಮ್ ಬರ್ತಾ ಇದೆ. ನಾನು ಮಾಡಿದ ಮಿಸ್ಟೇಕ್ ಏನಂತ ನಿಮಗೆ ಈಗ ಹೇಳ್ತೀನಿ. ಎವ್ರಿ ಟೈಮ್ ಬರ್ನರ್ಸ್ನ ಕ್ಲೀನ್ ಮಾಡಬೇಕಾದ್ರೆ ಒಂದರ ಮೇಲೆ ಒಂದು ಇಟ್ಟಿದ್ದೆ. ದಿಸ್ ವಾಸ್ ದ ಮೈ ಮೇಜರ್ ಪ್ರಾಬ್ಲಮ್. ನಾವು ಹಾಬ್ ಕ್ಲೀನ್ ಮಾಡಬೇಕಾದ್ರೆ ಹಾಬ್ ಯಾವಾಗಲೂ ತಣ್ಣಗಾದ ಮೇಲೇ ಕ್ಲೀನ್ ಮಾಡೋದು ಅಭ್ಯಾಸನ ಇಟ್ಕೋಬೇಕು. ಇದರಿಂದ ಹಾಬ್ ಮೇಲಿರುವ ಗ್ಲಾಸು ಮೇಂಟೈನ್ ಆಗಿರುತ್ತೆ ಮತ್ತು ಬರ್ನರ್ಸು ಮೇಂಟೈನ್ ಆಗಿರುತ್ತೆ. ನಾವು ಬಿಸಿ ಬರ್ನರ್ಸನ್ನು ಜಸ್ಟ್ ಕಟ್ಟೆ ಮೇಲೆ ಇಟ್ಟರೆ ಅದರ ಶೇಪು ಚೇಂಜ್ ಆಗುತ್ತೆ. ದೆನ್ ಡೈರೆಕ್ಟಾಗಿ ವಾಟರಲ್ಲೇ ಹಾಕಿದರೂ ಅದರ ಶೇಪ್ ಚೇಂಜ್ ಆಗುತ್ತೆ. ಯಾವಾಗೇ ಕ್ಲೀನ್ ಮಾಡಿದ್ರೂ ಗ್ಯಾಸ್ ತಣ್ಣಗಾದ ಮೇಲೇ ಕ್ಲೀನ್ ಮಾಡಿ. ಕ್ಲೀನ್ ಮಾಡಬೇಕಾದ್ರೆ ಹಾಬ್ ಮೇಲೆ ನೀರನ್ನು ಹಾಕಬೇಡಿ. ಮೈಕ್ರೋಫೈಬರ್ ಬಟ್ಟೆ ತಗೊಂಡು ಕ್ಲೀನ್ ಮಾಡೋದ್ರಿಂದ ಮೇಲಿನ ಗ್ಲಾಸು ಮೇಂಟೈನ್ ಆಗಿ ಇರುತ್ತೆ.
ಈ ಥರ ನಾನು ನನ್ನ ಹಾಬ್ನ ಮೇಂಟೈನ್ ಮಾಡ್ಕೊತ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಹಾಬ್ಸು ನನ್ನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ. ನಿಮಗೆ ಈ ವಿಡಿಯೋ ಮಾಡಿದ್ದನ್ನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.